ಇನ್ನು ದಾಂಡೇಲಿ ನಗರದ ಬನಶ್ರೀ ನಗರದ ಮನೆಯೊಂದರಲ್ಲಿ ನುಗ್ಗಿದ ಕಳ್ಳರು ಲಕ್ಷಾಂತರ ರೂಪಾಯಿ ಮೌಲ್ಯದ ಚಿನ್ನಾಭರಣಗಳನ್ನು ದೋಚಿಕೊಂಡು ಪರಾರಿಯಾಗಿದ್ದಾರೆ. ದಾಂಡೇಲಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಬನಶ್ರೀ ನಗರದ ಮನೆಯೊಂದರಲ್ಲಿ ನುಗ್ಗಿದ ಖದೀಮರು 4.87 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣ ಹಾಗೂ 22,000 ನಗದು ಕಳ್ಳತನ ನಡೆದಿದೆ. ಈ ಕುರಿತು ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮನೆಯಲ್ಲಿ ಯಾರೂ ಇಲ್ಲದ ಸಮಯದಲ್ಲಿ ಮನೆಯ ಮುಂದಿನ ಬಾಗಿಲನ್ನು ಕಬ್ಬಿಣದ ಆಯುಧದಿಂದ ಮುರಿದು ಬೆಡ್ರೂಮಿನಲ್ಲಿ ಅಲ್ಮೆರಾದಲ್ಲಿದ್ದ 1 ಲಕ್ಷ ಮೌಲ್ಯದ 25 ಗ್ರಾಂ ತೂಕದ ಬಂಗಾರದ ಬ್ರಾಸ್ಲೆಟ್, 1,50,000 ರೂಪಾಯಿ ಮೌಲ್ಯದ 3 ಬಂಗಾರದ ಉಂಗುರ ಹಾಗೂ 1,55,000 ಮೌಲ್ಯದ 38 ಗ್ರಾಂ ತೂಕದ 2 ಜೊತೆ ಕಿವಿ ಹೊಲೆ ಹಾಗೂ 60,000 ಮೌಲ್ಯದ 16 ಗ್ರಾಂ ತೂಕದ ಬಂಗಾರದ ಲಾಕೆಟ್ ಹಾಗೂ ಮನೆಯಲ್ಲಿ ಇದ್ದ 22,000 ನಗದನ್ನು ದೋಚಿ ಕಳ್ಳರು ಪರಾರಿಯಾಗಿದ್ದಾರೆ. ಕಳ್ಳತನಕ್ಕೆ ಸಂಬಂಧಿಸಿದಂತೆ ವನಶ್ರೀನಗರದ ನಿವಾಸಿ ಸಂಶೂನ್ ನಿಸಾ ಶೇಖ್ ಎನ್ನುವರು ಪ್ರಕರಣ ದಾಖಲಿಸಿದ್ದಾರೆ. ನಗರ ಠಾಣೆಯ PSI IR ಗಡ್ಡೇಕರ್ ಪ್ರಕರಣ ದಾಖಲಿಸಿಕೊಂಡು ಮುಂದಿನ ತನಿಖೆ ಕೈಗೊಂಡಿದ್ದಾರೆ. ಮಂಗಳವಾರ ಮಧ್ಯಾಹ್ನ ಕಳ್ಳತನಕ್ಕೆ ಸಂಬಂಧಿಸಿದಂತೆ ಕಾರವಾರದ ಶ್ವಾನ ದಳದ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಕೆನರಾ ಪ್ಲಸ್ ನ್ಯೂಸ್, ದಾಂಡೇಲಿ.